ನೋಡಿ, ಇದು ಕೋವಿಡ್ ಸಂದರ್ಭದಲ್ಲಿ ಇದೆಲ್ಲ ಹೊಲಿಸಬೇಕಾಗಿರಲಿಲ್ಲ. ಅವತ್ತೊಂದು ದಿವಸ ಇವತ್ತು ಕೋವಿಡ್ ನಿರ್ವಹಣೆಯಲ್ಲಿ ಅವತ್ತೊಂದು ದಿವಸ ನಾವು ಜನ ಲಕ್ಷಾಂತರ ಜನ ಅವತ್ತೊಂದು ದಿವಸ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅನೇಕ ಮನೆಗಳು ಮುರಿದಿದ್ದಾವೆ, ಅನೇಕ ಮಕ್ಕಳು ಅನಾಥರಾಗಿದ್ದಾರೆ. ಭಾಳ ಕೆಟ್ಟ ಪರಿಸ್ಥಿತಿ ನಾನು ನೋಡಿದ್ದೀನಿ. ಯಾಕೆ ನಮ್ಮಲ್ಲಿ ಒಂದು ಆಸ್ಪತ್ರೆ ಇರೋದ್ರಿಂದ ನಾನು 60% ಆಫ್ ದ ಲೋಡ್ ಬಿಜಾಪುರ ಡಿಸ್ಟ್ರಿಕ್ಟ್ ನಾನು ತಗೋತಾ ಇದ್ದೀನಿ. ಸುತ್ತಮುತ್ತಲ ಏರಿಯಾ ಅದು ಕೂಡ ಮಹಾರಾಷ್ಟ್ರ ಕೆಲವೊಂದು ಬರ್ತವೆ, ಎಲ್ಲ ಬರ್ತವೆ, ಜನ ಪೇಷಂಟ್ಸ್ ಬರ್ತಾರೆ. 500 ಬೆಡ್ಡನ್ನು ನಾನು ಇವತ್ತೊಂದು ದಿವಸ ಈ ಕೋವಿಡ್ಗೆ ಇದು ಮಾಡಿ 300 ಆಕ್ಸಿಜನ್ ಬೆಡ್ ಇದು ಮಾಡಿ ಪ್ರಪ್ರಥಮ ಬಾರಿಗೆ ಗೌರ್ಮೆಂಟ್ ಸರ್ಕಾರ ಏನು ಫಿಕ್ಸ್ ಮಾಡಿದೆ ಅದಕ್ಕಿಂತ ನಾನು 70% ಅಂದರೆ 10,000 ಅವ್ರು ಫಿಕ್ಸ್ ಮಾಡಿದರೆ 3,000, 14,000 ಅವ್ರು ಫಿಕ್ಸ್ ಮಾಡಿದರೆ 4,000, ಐಸಿಯುಗೆ 28,000 ಅಂದರೆ 8,000 ತೊಗೊಂಡಿದ್ದೀವಿ ಮಾಡಿ ಇವತ್ತೊಂದು ದಿವಸ. ಯಾಕಂದರೆ ಕಷ್ಟ ಆಗಬಾರ್ದು ಜನರಿಗೆ ಅಂತೇಳಿ, ಹಣಕಾಸಿನ ಭಾರ ಬೀಳಬಾರ್ದು ಅಂಥೇಳಿ. ಇದಾಗಿನೂ ಕೂಡ ನಮಗೆ ಪ್ರತಿ ದಿವಸ 10-20 ಪೇಷಂಟ್ಸನ್ನು ನಾವು ವಾಪಸ್ ಕಳಿಸುವಂಥ ಪರಿಸ್ಥಿತಿ ಇತ್ತು. ಭಾಳ ನೋಡಿದ್ರೆ 23 ದಿವಸ ನಮಗೆ ಭಾಳ ಈ ಸೆಕೆಂಡ್ ವೇವ್ನಲ್ಲಿ ಭಾಳ ದೊಡ್ಡ ತೊಂದರೆ ಆಗಿದೆ. ಹೀಗಾಗಿ ಇದೊಂದು ಸಂದರ್ಭ, ಇವತ್ತೊಂದು ದಿವಸ ನಾವು ಮಾನವೀಯತೆಯನ್ನು ಮರಿಬೇಕಾಗಿರುವಂಥ ಸಂದರ್ಭ. ಜನರ ಪ್ರಾಣವನ್ನು ರಕ್ಷಿಸಬೇಕು, ಅದು ನಮ್ಮ ಕರ್ತವ್ಯ ಆಗಬೇಕು ಅಷ್ಟು.